ಇವತ್ತು ಕನ್ನಡ ಕನ್ನಡ ಅಂತೀವಿ ಕನ್ನಡ ಬೆಳಸೋಕೆ ಉಳಿಸೋಕೆ ನಾವೆಲ್ಲ ಏನು ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಸೋ ಕನ್ನಡ ಅಂದ ತಕ್ಷಣ ಸರ್ ನಿಮಗೆ ಮೈಂಡ್ ಅಲ್ಲಿ ಫಸ್ಟ್ ಬರೋದು ಏನು ಕನ್ನಡ ಮೇಡಂ ಕನ್ನಡನೇ ಮಾತಾಡಬೇಕು ನಾವು ಇರದೇ ಕನ್ನಡದವರು ಕನ್ನಡದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಕನ್ನಡನೇ ಮಾತಾಡಬೇಕು ಬಟ್ ನಾವು ಏನು ಕನ್ನಡ ಮಾತಾಡ್ ಬೇರೆ ಯಾವ ಭಾಷೆ ಮಾತಾಡೋದು ನಾವು ಕನ್ನಡನೇ ಮಾತಾಡಬೇಕು ಅವರತ್ರ ಕನ್ನಡ ಅಂದ ತಕ್ಷಣ ಒಂದು ಸಡನ್ ಆಗಿ ನಿಮ್ಮ ಹಾರ್ಟ್ ನೆನಪಾಗೋದು ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಅಂದಾಗ ನೆನಪಾಗೋದು ನನಗೆ ಡಾಕ್ಟರ್ ರಾಜಕುಮಾರ್ ಅವರು ಅವರೇ ನಮಗೆ ಸ್ಫೂರ್ತಿ ಇವತ್ತು ಕನ್ನಡಕ್ಕೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ ಅವರು ಹಾಗಾಗಿ ನಮಗೆ ಸ್ಫೂರ್ತಿನೇ ಅವರು ಕನ್ನಡ ಅಂದಾಗ ನಮಗೆ ಸರ್ ಪೋಷಕರು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಈ ಕನ್ನಡ ಮಾತಾಡೋದು ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕನ್ನಡ ಮಾತಾಡೋದು ಅಂದ್ರೆ ಏನೋ ಒಂದು ತರ ಹಿಂಜರಿಕೆ ಅವರಿಗೆ ಆ ತರ ಒಂದು ಮನಸ್ಥಿತಿ ಇವಾಗ ಶುರು ಆಗಿಬಿಡಿದೆ ಪೋಷಕರಲ್ಲಿ ಈ ಮನಸ್ಥಿತಿ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ ಅಲ್ಲ ಮೇಡಂ ಮನೆಗೆ ಹೋಗಿದ ತಕ್ಷಣ ನಾವು ಕನ್ನಡ ತಾನೇ ಮಾತಾಡೋದು ಹಂಗಂತ ನಮ್ಮ ತಾಯಿನ ಮರೆಯಕಾಗುತ್ತ ಅದು ಬಹಳ ತಪ್ಪು ಮಾತೃಭಾಷೆ ಏನೇ ಇರಲಿ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಸೋ ಅದನ್ನ ಎಲ್ಲರೂ ಬಳಕೆನು ಮಾಡಬೇಕು ಜೊತೆಗೆ ಅದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೂಡ ಮಾಡಬೇಕು ಅಂತ ನನ್ನ ಅನಿಸಿಕೆ ಬೆಳೆಸಬೇಕು ಬೆಳೆಸಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಫಸ್ಟ್ ನಿಮ್ಮ ಮನೆಯಲ್ಲಿ ಇರೋ ಮಕ್ಕಳಿಗೆ ನೀವು ಕನ್ನಡ ಸ್ಪಷ್ಟವಾಗಿ ಹೇಳ್ಕೊಟ್ಟೆ ಅದು ಕನ್ನಡ ಉಳಿಯುತ್ತೆ ಉಳಿಸುತ್ತೆ ಮೈನ್ ಸಮಸ್ಯೆ ಏನು ಗೊತ್ತಾ ಕನ್ನಡದಲ್ಲಿ ಮನೆಯಲ್ಲಿ ಮಕ್ಕಳನ್ನ ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ 4 ಲಕ್ಷ ಕೊಟ್ಟು ನಮ್ಮ ಮಗ ನಲ್ಸೇರುತ್ತೆ 3 ಲಕ್ಷ ಕೊಟ್ಟು ನಮ್ಮ ಮಗ ನಿಲ್ಸೇರುತ್ತೆ ಮತ್ತೆ ಹೇಳ್ತಾರೆ ಯಾರನ ಮಗ ಅವರು ತನ್ನ ಮಕ್ಕಳನ್ನ ಸರ್ಕಾರಿ ಮಾಧ್ಯಮದಲ್ಲಿ ಓದ್ತಾ ಇದ್ದಾನೆ ಅಂತ ಇವತ್ತು ಅವ್ರು ಹೇಳಿದ್ರೆ ಕೇಳಿ ಯಾರು ಓದ್ತಾರೆ ಕಾರಣ ಏನು ಗೊತ್ತಾ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರದಲ್ಲಿ ಮಾತ್ರ ಕೆಲಸ ಮಾಡೋದು ಶಾಲೆಗಳು ಮಾತ್ರ ಕಳಿಸ್ಬಾರ್ದು ಇದು ನಮ್ಮ ದುರ ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಇದೊಂಥರ ಸಮಸ್ಯೆಗಿನ ನಮ್ಮಲ್ಲ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ವಿ ಕಾನ್ವೆಂಟಲ್ಲಿ ಹೋದ್ರೆ ನನ್ನ ಮಗ ಚೆನ್ನಾಗಿ ಓದ್ತಾನೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾನೆ ಸರ್ ನಿಮ್ಮ ಮನೆ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಇದ್ದಾರಾ ಖಂಡಿತ ಅದು ಇಬ್ಬರು ಸರ್ಕಾರಿ ಪ್ರಾಮಿತ ಇದೆ ತಾನೇಗೌಡನಹಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ಅವ್ರಿಗೆ ಓದಿದ್ರು ಈಗ ಒಬ್ಬರು ಬಿ ಡಿ ಎಚ್ ಎತ್ತಿ ಇದ್ರಲ್ಲಿ ಓದ್ತಾ ಇದ್ದಾರೆ ಇಬ್ಬರು ಸಿವಿಲ್ ಕೋರ್ಟ್ ಪಕ್ಕ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲೇ ಫಸ್ಟ್ ಇಯರ್ ಡಿಗ್ರಿ ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಯಾಕಂದ್ರೆ ಅವರಲ್ಲಿ ಒಂದು ಕೀಳರಿಮೆ ಇದೆ ನಾವು ಕನ್ನಡ ಮಾತಾಡ್ಬಿಟ್ರೆ ಏನೋ ಇದಾಗ್ಬಿಡ್ತೀವಿ ಅಂದರೆ ಸಣ್ಣವರ ಕಾಣಿಸ್ತೀವಿ ಅನ್ನೋ ಆ ಮನಸ್ಥಿತಿ ಅದ್ರ ಬಗ್ಗೆ ನೀವೇನು ಹೌದು ಖಂಡಿತವಾಗ್ಲೂ ಇದೆ ಈಗ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಮತ್ತು ಸಿ ಬಿ ಎಸ್ ಸಿಲೆಬಸ್ ಎಲ್ಲ ತೊಗೊಂಡಾಗ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತಾರೆ ಸ್ಕೂಲ್ಗೆ ಹೋದಾಗಲೂ ಅಷ್ಟೇ ಕನ್ನಡದಲ್ಲಿ ಮಾತಾಡಿದ್ರೆ ಸೀಟೇ ಕೊಡಲ್ಲ ಇದನ್ನು ಒಂದು ಇದು ಮಾಡಬೇಕು ಮೇಡಮ್ ಯಾಕಂದರೆ ಕನ್ನಡದಲ್ಲಿ ಮಾತಾಡೋದ್ರೇ ಇದು ಮಾಡಬೇಕು ಇವ್ರು ಇಂಗ್ಲೀಷಲ್ಲಿ ಮಾತಾಡೋದ್ರಿಂದ ಸೀಟ್ ಕೊಡೋದು ಇಂಗ್ಲೀಷ್ ನಿಮ್ಗೆ ಗೊತ್ತಿರೋ ಸೀಟ್ ಕೊಡ್ತೀವಿ ಅನ್ನೋದು ಈ ಥರ ಇದೆ ಎಜುಕೇಷನ್ಗೆ ಇಂಗ್ಲೀಷ್ ಬೇಕು ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಕನ್ನಡ ಅಂತೂ ಇರಲೇಬೇಕು ಕನ್ನಡ ಅಂತೂ ಕನ್ನಡ ಉಳಿಸ್ಬೇಕು ಅಂದರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಇದನ್ನು ಮಾಡಬೇಕು ಎಲ್ಲ ಪೋಷಕರು ಏನು ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ಮಿಗೆ ಹೋಗ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ ಮೊದಲು ಸರ್ಕಾರಿ ಸ್ಕೂಲು ಕಡಿಮೆ ಇದೆ ಆದ್ದರಿಂದ ಸರ್ಕಾರಿ ಸ್ಕೂಲ್ನ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಜಾಸ್ತಿ ಮಾಡಿ ಟೀಚರ್ಸ್ಗೂ ಇದಾಗುತ್ತೆ ಅನ್ಎಜುಕೇಟೆಡ್ನವ್ರಿಗೆಲ್ಲ ಇದು ಸಿಗುತ್ತೆ ಸೊ ಇಂಗ್ಲೀಷ್ ಮೀಡಿಯಮ್ ಏನಿದೆ ಇದು ಎಷ್ಟು ಮಟ್ಟಿಗೆ ನಮ್ಮ ಮಕ್ಕಳಲ್ಲಿ ಕನ್ನಡದ ಒಲವನ್ನು ಕಡಿಮೆ ಮಾಡ್ತಿದೆ ಅನ್ಸುತ್ತೆ ನಿಮಗೆ ಸೊ ಮೊದಲಿಗೆ ಏನಂತಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಮಾತಾಡೋಣ ನನ್ನ ಮಗ ಈಗ ಓದ್ತಾ ಇರೋದು 9th ಸ್ಟ್ಯಾಂಡರ್ಡ್ ಅವನು ಕೂಡ ಕನ್ನಡ ಮೀಡಿಯಮಲ್ಲೇ ಓದ್ತಾಡೋದು ಅವನು ಇಂಗ್ಲೀಷ್ ಆಂಗ್ಲ ಭಾಷೆ ಕಲಿಬೇಡ ಅಂತ ನಾವು ಯಾವತ್ತೂ ಹೇಳಲಿಲ್ಲ ಮೊದಲು ಯಾವುದೇ ಒಂದು ಭಾಷೆ ಆಗಲಿ ಸ್ವಚ್ಛವಾಗಿ ಕಲೀಲಿ ಕರ್ನಾಟಕದಲ್ಲಿ ಅದಾದಮೇಲೆ ಬೇರೆ ಭಾಷೆ ಆದ್ರೂ ಚಿಂತೆ ಇಲ್ಲ ಅಂತ ನಮ್ಮ ಅನಿಸಿಕೆ ಮಾತೃಭಾಷೆಯಿಂದ ಆಗುವಂತಹ ಉಪಯೋಗ ಏನು ಈಗ ಮಕ್ಕಳಲ್ಲಿ ನಮ್ಮ ಮಾತೃಭಾಷೆ ಕಲಿತವ್ರ ಮಕ್ಕಳಿಗೆ ಆಮೇಲೆ ಮಾತೃಭಾಷೆ ಕಲಿದಿರೋ ಮಕ್ಕಳಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತೆ ಅನ್ಸುತ್ತ ನಿಮಗೆ ಮೇಡಮ್ ಅಮ್ಮ ಅನ್ನೋದು ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಅಂದಾಗ ಅಮ್ಮನಿಗೂ ಮತ್ತು ಮಗನಿಗೆ ಒಂದು ಬಾಂಡೇಜ್ ಇರುತ್ತೆ ಆ ಬಾಂಡೇಜು ಬೇರೆ ಭಾಷೆಯಲ್ಲಿ ಅಂದಾಗ ಇರಲ್ಲ ಮಾತೃಭಾಷೆಯಲ್ಲಿ ಅವನು ಕಲಿತ್ರೇ ಅವನಿಗೊಂದು ಅರ್ಥ ಆಗುತ್ತೆ ಸೊ ಅಷ್ಟು ಬಿಟ್ಟು ಇನ್ನೇನು ನಿಮ್ಮ ಮನೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಹೋಗ್ತಾ ಇದ್ದಾರಾ ಮಕ್ಕಳು ಅಥವಾ ಕನ್ನಡ ಮೀಡಿಯಂ ಓದಿಸ್ತಾ ಇದ್ದೀರಾ ನಮ್ಮ ಮಕ್ಕಳೆಲ್ಲ ಇಂಗ್ಲೀಷು ಕನ್ನಡ ಎಲ್ಲ ಇದೆ ಎರಡೂ ಇದೆ ಇಂಗ್ಲೀಷ್ ಕನ್ನಡ ಹಿಂದಿ ಇನ್ಕ್ಲೂಡಿಂಗ್ ಎಲ್ಲ ಇದೆ ನಮ್ಮ ಮನೆಯಲ್ಲಿ ಅನ್ನೋ ನಮ್ಮ ನಾವೆಲ್ಲ ಹೇಳ್ಕೊಡ್ತಾ ಇದ್ವಿ ಅದನ್ನೇ ಕಲ್ತಿದ್ದಾರೆ ಈ ವ್ಯಾಪಾರದಲ್ಲಿ ಸಾಕಷ್ಟು ಜನ ನಮಗೆ ಬೆಂಗಳೂರು ಅಂದ ತಕ್ಷಣ ಹೊರಗಿನವರು ತುಂಬ ಜನ ಬರ್ತಾರೆ ಸೊ ಹೊರಗಿನವ್ರ ಜೊತೆ ನಾವು ಯಾವ ಥರ ವ್ಯವಹಾರ ಮಾಡಬೇಕು ಅವಾಗ ಅವರಿಗೆ ಕನ್ನಡವನ್ನು ಹೇಗೆ ಕಲಿಸ್ಬೋದು ಯಾಕಂದರೆ ನಮ್ಮ ವ್ಯಾಪಾರದಿಂದಲೂ ನಾವು ಕನ್ನಡ ಕಲಿಸ್ಬೋದು ಬೇರೆಯವ್ರಿಗೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಾನು ಫಸ್ಟೇ ಹೇಳೋದೇ ಕನ್ನಡದಲ್ಲೇ ಹೇಳೋದು ಜಾಸ್ತಿ ರೇಟ್ ಎಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ಅವಾಗ ಅವ್ರ ಭಾಷೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ನಾವು ನಾನು ಸಹ ಹೆಚ್ಚಿಗೆ ಕನ್ನಡ ಕಲ್ತ್ಕೊಳ್ಳಿ ಬಂದಿದ್ದೀರಾ ಅಂತಲೂ ಅವ್ರಿಗೂ ಹೇಳ್ತಾ ಇರ್ತೀನಿ
ಯಾವ ತರ ಕನ್ನಡ ಕಲಿಸೋ ಪ್ರಯತ್ನ ಆಟೋದವರು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನಾವು ಅವರು ಆಕ್ಚುಲಿ ಹಿಂದಿಯಲ್ಲಿ ಮಾತಾಡಿದ್ರು ಅವ್ರಿಗೆ ಕನ್ನಡದಲ್ಲೇ ಹೇಳ್ತೀವಿ, ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಹಿಂದಿಯಲ್ಲಿ ಹೇಳಿ ಕನ್ನಡ ಕಲ್ತ್ಕೊಳ್ಳಿ, ಕನ್ನಡ ಈ ಥರ ಕನ್ನಡ ಏನಂತ ಹೇಳ್ತೀವಿ, ಯಾವ ಥರ ಕೇಳಬೇಕಂದ್ರೆ ಅವ್ರು ಕನ್ನಡ ಹೇಳ್ಕೊಡ್ತೀವಿ ನಾವು. ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಕೆಲವು ಟೈಮಲ್ಲಿ ಒಬ್ಬರಿಗೆ ಅರ್ಥನೇ ಆಗಲ್ಲ, ಬೇರೆಯವರಿಗೆ ಬಂದಿರ್ತಾರೆ. ನಾವು ಹಿಂದಿಯಲ್ಲಿ ಮಾತ್ರ ಕನ್ನಡ ಹೇಳಬೇಕು ನಮ್ಮ ಈ ಥರ ಊರಿಗೆ ಅಂತ ಹೇಳಿ ಇಂಥ ಏರಿಯಾಗೆ ಬಂದು ಕನ್ನಡದಲ್ಲಿ ಹೇಳಿ ಅರ್ಥ ಆಗೋದು, ಕೆಲವು ಎಲ್ಲ ಹಿಂದಿಯವರು ಇರಲ್ಲ, ಎಲ್ಲ ಇರಲ್ಲ, ನೀವು ಕನ್ನಡದಲ್ಲಿ ಹೇಳಿದ್ರೆ ಪಕ್ಕ ಬಿಡ್ತಾರೆ ಅಂತ ಅವ್ರ ಹೇಳೇ ಹೇಳ್ತೀವಿ. ಅದೊಂದು ಸತ್ಯ ನಿಜ. ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಕನ್ನಡ ಮೀಡಿಯಂ ಹೋಗ್ತಾ ಇದಾರೆ, ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾರಾ? ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ದಾರೆ, ಆದರೆ ಕನ್ನಡ ನಾನೇ ಸ್ವತಃ ಅವರಿಗೆ ಕಾಗುಣಿತ ಇರ್ಬೋದು, ಒತ್ತಕ್ಷರ ಇರ್ಬೋದು, ಎಲ್ಲನೂ ನಾನೇ ಹೇಳ್ಕೊಟ್ಟು ಈ ಥರ ಚೆನ್ನಾಗಿ ಕನ್ನಡ ಕಲ್ತ್ಕೊಳ್ಳಿ ಅಂತ ಪ್ರೇರೇಪಿಸ್ತಾ ಇದ್ದೀನಿ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್.